ಯು ಡೋಂಟ್ ವರಿ, ನಾವೆಲ್ಲ ಮ್ಯಾನೇಜ್ ಮಾಡ್ತೀವಿ. ನೀವು ಹೊರಡಿ ಮೇಡಮ್. ಏನ್ರಿ ಮ್ಯಾನೇಜ್ ಮಾಡೋದು? ನಾನು ಇಲ್ಲ ಅಂದ್ರೆ ಎಲ್ಲನೂ ಮ್ಯಾನೇಜ್ ಮಾಡ್ತೀರಾ? ನೀವು ಇಲ್ಲದೆ ಇದ್ರೆ ಅಂದ್ರೆ ಎಲ್ಲಿ ಹೋಗ್ತೀರಾ ಮೇಡಮ್? ಆಸೆ ನೋಡು, ಈ ಸೈಕೋ ಅವ್ರಿಗೆ ಎಲ್ಲಾದ್ರೂ ಹಾಳು ಬಿದ್ದೋಗ್ಲಿ, ಅವಾಗ ಇಡೀ ಕಂಪನಿನ ನೀನೇ ನೋಡ್ಕೋಬಹುದು ಅಂತ ಆಸೆನಾ? ಹಾಗೆಲ್ಲ ನಿಮ್ ಕಂಪನಿ ನನ್ನ ಹೆಸರಿಗೆ ಬರಲ್ವಲ್ಲ ಮೇಡಮ್. ತಮಾಷೆ ಮಾಡ್ದೆ, ನಾನೇನ್ ಸಾಯೋಕಿನ್ನ ಮುಂಚೆ ನನ್ನ ಕಂಪನಿನ ನಿನ್ನ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಡ್ತೀನಿ ಅನ್ಕೊಂಡ್ಯಾ? ಸಾಯ್ಬೇಕು ಅನ್ಕೊಂಡವ್ರಿಗೆ ಅಷ್ಟೊಂದೆಲ್ಲ ಯೋಚನೆ ಮಾಡೋ ಪುರುಸೊತ್ತೆಲ್ಲಿರುತ್ತೆ? ನಾನೇ ಸಾಯ್ಲಿ ಹಾಳಾಗೋಗ್ಲಿ ಅನ್ನಿಸ್ತಿರುವಾಗ ನನ್ನ ಕಂಪನಿ ಎಕ್ಕೊಟ್ಟೋಗ್ಲಿ ಅನ್ಸಿರಲ್ವಾ? ಅಯ್ಯೋ ಮೇಡಮ್, ಯಾಕೆ ಹಾಗೆಲ್ಲ ಹೇಳ್ತೀರಾ? ನೀವು ಬೇಕು ಮೇಡಮ್. ನೀವು ಇಲ್ದಲೇ ಇದ್ರೆ ಈವೆಂಟ್ ಮ್ಯಾನೇಜ್ ಮಾಡೋದೆಲ್ಲ ತುಂಬಾ ಕಷ್ಟ ಆಗುತ್ತೆ. ನೀವು ಇರಲೇಬೇಕು ಮೇಡಮ್. ಅಯ್ಯೋ, ಅದೇನ್ ಡ್ರಾಮಾ ಮಾಡ್ತೀಯಾ? ನಾನು ಎಲ್ಲೂ ಹೋಗಲ್ಲ, ಮದುವೆಲೇ ಇರ್ತೀರಿ. ಆದ್ರೂ ನಿಮ್ಗೆ ನಾನು ಅವೈಲಬಲ್ ಇಲ್ಲ ಅಂದ್ರೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಾ? ಅಂದ್ರೆ ಅರ್ಥ ಆಗಲಿಲ್ಲ ಮೇಡಮ್. ಮದುವೆ ಮನೆಯಲ್ಲಿ ಇದ್ರೆ ಮದುವೆ ಮ್ಯಾನೇಜ್ ಮಾಡಕ್ ನೀವಿರಲ್ವಾ? ನಾನು ಈ ಜಾಗದಲ್ಲಿದ್ದರೆ ನನ್ನ ಮದುವೆನ ನಾನೇ ಮ್ಯಾನೇಜ್ ಮಾಡೋಕ್ಕಾಗತ್ತೇನ್ರಿ? ಬರ್ದಿಟ್ಕೋ, ಹರ್ಷ ಅವ್ರ ಮದುವೆಯಲ್ಲಿ ಹರ್ಷ ಅವ್ರ ಜೊತೆ ಹತ್ತೆ ಮನೆ ಮೇಲೆ ನಾನೇ ಕೂತ್ಕೊಳ್ಳೋದು. ನೀವು ಬಂದ್ಬಿಟ್ಟಿದ್ದೀರಾ? ನಾನು ಇಂಪಾರ್ಟೆಂಟ್ ಡಿಸಿಷನ್ ತಗೊಳ್ಳುವಾಗೆಲ್ಲ ನೀವು ಪ್ರೆಸೆಂಟ್ ಇರ್ತೀರಾ. ತುಂಬಾ ಕೋಇನ್ಸಿಡೆಂಟ್ ವ್ಯಕ್ತಿ ನೀವು. ಕಾಗೆ ಹಾರೋವಾಗಲೇ ಕೊಂಬೆ ಮುರಿತೀರಿ ಅನ್ನಿಸ್ತಿದೆ. ಅಥವಾ ನಾನು ಬಂದಾಗೆಲ್ಲ ಕಾಗೆ ಬೇಕು ಅಂತಲೇ ಹಾರುತ್ತೇನೋ ಅಲ್ವಾ? ನನಗೆ ಕೇಳಲಿ ಅಂತಲೇ ಬಿಲ್ಡಪ್ ಡೈಲಾಗ್ ಹೊಡಿತೀಯಾ? ಪಾಪ, ಇಂಥ ಎಂಪ್ಲಾಯಿಗಳನ್ನೆಲ್ಲ ಭಯ ಪಡ್ಕೊಳ್ಳೋ ಥರ ಮಾಡ್ತೀಯಲ್ಲ. ಅಯ್ಯೋ, ಅವರು ನನಗಿಂತ ನಿಮಗಿಂತ ಚಾಲು, ನೆನ್ಪಿಟ್ಕೊಳ್ಳಿ. ಭಯ ಪಡೋ ಹಾಗೆ ನಟಿಸ್ತಾರೆ ಅಷ್ಟೇ, ಬರು ಸೈಕೋ ಅಂತ ಅವ್ರಿಗೆ ಗೊತ್ತಿಲ್ವಾ? ಹಿಂದಿಂದ ನಗ್ತಾ ಇರ್ತಾರೆ. ಹೌದು, ನೀವೇನು ಇಲ್ಲಿ ಬಂದಿದ್ದು? ಹಸೆ ಮನೆ ಮೇಲೆ ಕೂತ್ಕೊಂಡು ಅದೇನು ನೀನು ಇವಾಗ ಹೇಳಿದ್ದು? ಅದು ಹಾಗೆ ಏನೋ ಒಂದು ಡಿಸಿಷನ್ ತಗೊಂಡೆ, ಅದನ್ನ ಹಾಗೆ ಅವಳಿಗೆ ಹೇಳ್ತಾ ಇದ್ದೆ. ಅದನ್ ಡಿಸಿಷನ್ ಅಂತಾರ? ಅದು ಜೋಕ್ ಅಲ್ವಾ? ಹರ್ಷನ್ ಪಕ್ಕ ಹಸೆ ಮನೆ ಮೇಲೆ ನೀನ್ ಕೂತ್ಕೊಳ್ಳಕ್ ಸಾಧ್ಯನ? ಅದು ಮದ್ವೆ ಸ್ಟೇಜ್ ಅಲ್ಲಿ ಕನ್ಸ್ ಕಾಣಕ್ಕೂ ಒಂದ್ ಲಿಮಿಟ್ ಬೇಡ್ವಾ? ಬರು ಇಲ್ಲ, ಅದನ್ನೇ ಡ್ರಮ್ಯಾಟಿಕ್ ಅನ್ನೋದು. ಮಾಡೋಕ್ ಸಾಧ್ಯನೇ ಇಲ್ಲ ಅನ್ನೋದನ್ನ ಮಾಡಿರೋಳ್ ನಾನು. ನನ್ ಹರ್ಷನ ಮದ್ವೆ ಮಾಡ್ಕೊಂಡೆ ಅನ್ಕೊಳ್ಳಿ. ವಿಲ್ ಯು ಈಟ್ ಯುವರ್ ವರ್ಡ್ಸ್? ಮತ್ತೆ ಜೋಕ? ಇಲ್ಲ, ಇದು ಹೊಸ ಸತ್ಯ. ನಾನು ಈ ಕನ್ಫ್ಯೂಷನ್ ಇಂದ ಆಚೆ ಬರೋದಕ್ಕೆ ಒದ್ದಾಡ್ದೆ. ಅದೇ ಯೂಶುವಲ್ ಒದ್ದಾಟ, ಫ್ರೆಂಡ್ಶಿಪ್ಪ, ಲವ್ವ, ಅದ ಇದ ಅಂತೆಲ್ಲ. ಇವಾಗ ಎಲ್ಲ ಕ್ಲಿಯರ್ ಆಗಿದೆ. ಯಾರ್ ಹೀರೋಗೆ ಹೆಂಡತಿ ಆದ್ರೆ ಹೀರೋ ಖುಷಿಯಾಗಿರ್ತಾರೆ ಅಂತ ನನ್ಗೆ ಅರ್ಥ ಆಗಿದೆ. ನಾನು ಮೊದ್ಲೇನ್ ಅನ್ಕೊಂಡಿದ್ನೋ ಅದೇ ನಿಜ. ಮೊದ್ಲು ನೀನೇನ್ ಅನ್ಕೊಂಡಿದ್ದೆ ಅದು ಮುಖ್ಯ ಅಲ್ಲ, ಆದ್ರೆ ನನ್ಗೆ ಹೀರೋನ ಬಿಟ್ಟು ಬದುಕಕ್ಕಾಗಲ್ಲ ಅಂತ ಗೊತ್ತಾಗಿದೆ. ಹಾಗೆ ಹೀರೋನ ಬಿಟ್ಕೊಟ್ಟು ನನ್ನ ಕೈಲಿ ಬದುಕಕ್ಕಾಗಲ್ಲ ಅಂತ ಗೊತ್ತಾಗಿದೆ. ಹಾಗೆ ಹೀರೋ ಸುಖವಾಗಿರ್ಬೇಕು ಅಂದ್ರೆ ನಾನೇ ಅಲ್ಲಿರ್ಬೇಕು. ಹಾಗಾಗಿ ಈಗಿರೋದು ಒಂದೇ ಒಂದು ಆಪ್ಷನ್. ನೀನ್ ಮದ್ವೆ ಆಗೋದ? ನಿನ್ನ ಅಗ್ರಿಮೆಂಟ್ ಮರ್ತು ಬಿಟ್ಟಿಯಾ? ಯಾವುದನ್ನು ಮರ್ತಿಲ್ಲ. ಮದ್ವೆಗಿಟ್ಟಿರೋ ಮುಹೂರ್ತ ತಪ್ಪಬಾರ್ದು ಅನ್ನೋದು ಹೀರೋ ಕಂಡೀಷನ್. ತಪ್ಪಲ್ಲ, ತಪ್ಪದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಮದ್ವೆ ಹುಡುಗ ಹೀರೋನೆ, ಆದ್ರೆ ಮದ್ವೆ ಹುಡುಗಿ ಮಾತ್ರ ಭುವಿ ಅಲ್ಲ, ನಾನು.
ಹಾಕೊಂಡ್ರು ನೋಡು. ಬನ್ನಿ ಬನ್ನಿ, ನೀವು ಬಂದೆ ತುಂಬಾ ಖುಷಿ ಆಯ್ತು. ಅರೆ ಯಾರಿಗೂ ಹೇಳ್ದಂಗೆ ಹೇಳ್ತಾ ಇದೀಯಲ್ಲಮ್ಮ, ನಮ್ ಭೂಮಿ ಮೊದಲೇ ಚಪ್ರ ಹಾಕ್ಸಕ್ ಬಂದಿದ್ದೀನಿ. ನಮ್ ಭೂಮಿ ಮದುವೆ ಅಂದ್ರೆ ನಿನಗಿಂತ ಜಾಸ್ತಿ ಖುಷಿಲಿ ನಾನಿದ್ದೀನಿ. ತಮಾಷೆ ಮಾಡಬೇಡಿ, ನಿಮಗೆ ಈ ಕೆಲಸ ಎಲ್ಲ ವಹಿಸ್ತಿದ್ದೀನಿ ಅಂತ ನನಗೆ ಸಂಕೋಚ ಆಗ್ತಿದೆ. ನೀನು ವಹಿಸಿಲ್ಲಮ್ಮ, ಇದನ್ನ ನಾನೇ ತಗೊಂಡಿರೋದು. ಹಸಿರುಪೇಟೆಯಿಂದ ಜಗಣ ಬಂದು ಇಲ್ಲಿ ಚಪ್ರ ಎಲ್ಲ ಹಾಕ್ಸಕ್ಕಾಗತ್ತಾ? ಹಸಿರುಪೇಟೆಯಲ್ಲಿ ಇದ್ದಿದ್ರೆ ಬೇರೆ ವಿಷಯ, ಬೆಂಗಳೂರಲ್ಲಿ ಇರೋದ್ರಿಂದ ಇವೆಲ್ಲ ನಾನೇ ಮಾಡ್ಬೇಕಲ್ವಾ? ಹೇ ವಿಜಯ್, ನೀವಿದೆಲ್ಲ ಮಾಡ್ಬೇಕಾ? ಗೆಸ್ಟ್ ಆಗಿ ಬನ್ನಿ ಅಂತ ಹೇಳಿದ್ದು, ಬಂದು ಕೆಲಸ ಮಾಡ್ತಿದ್ದೀರಲ್ಲ. ಅಯ್ಯೋ ಹೌದಾ, ಕೆಲಸ ಮಾಡಿದ್ರೆ ಮಾತ್ರ ಊಟ ಕೊಡೋದು ಅಂತ ನಿಮ್ಮ ತಮ್ಮ ಹೇಳಿದ್ರಲ್ಲ. ಛೇ, ಮೊದಲೇ ಗೊತ್ತಿದ್ರೆ ಸೀದಾ ಊಟಕ್ಕೆ ಬರ್ತಿದ್ನ. ಏ, ನಾನಾಗೇನು ಹೇಳಿಲ್ಲಪ್ಪ. ನೀವೇನ್ರಿ ಸುಮ್ಮನೆ ತಂದಿಡ್ತಾ ಇದ್ದೀರಾ? ಸುಮ್ಮನೆ ಕಾಲು ಹಿಡಿತಿದ್ದೀನಿ. ನಿಮ್ಮ ತಮ್ಮ ಚೆನ್ನಾಗೇ ಕಡ್ದಿದ್ದಾರೆ, ಆದ್ರೆ ಅವ್ರು ಕಡ್ದಿರೋದಕ್ಕೆ ರಿಪ್ಲೈ ಮಾಡಿದ್ರೆ ಮೆಸೇಜ್ ನೋಡಲ್ಲ ಅಂತಾರೆ. ಸ್ವಲ್ಪ ಹೇಳಿ. ಅದೆಲ್ಲ ಬಿಡಿ, ನಿಮ್ಮ ಮದ್ವೆ ಬ್ರೋ, ನಾವೆಲ್ಲ ಸುಮ್ಮನೆ ಬಂದು ಊಟ ಮಾಡುವವರಲ್ಲ, ರೆಸ್ಪಾನ್ಸಿಬಿಲಿಟಿ ತಗೊಂಡು ಕೆಲಸ ಮಾಡೋರು. ಆ ಗಂಟು ಕಾಣಬಾರ್ದು ಈ ಕಡೆ, ಮತ್ತೆ ಬಿಚ್ಚು ಕಟ್ಸ್ತೀನಿ, ಹೇಳಿದ್ದೀನಿ. ತಿನ್ನೋಕೆ ತಗೊಂಡ್ ಬರ್ಲ? ಅಯ್ಯೋ ತಿಂಡಿನ ಬೇಡಮ್ಮ, ಮನೆಯಿಂದ ಬರ್ತಾ ತಿನ್ಕೊಂಡ್ ಬಂದೆ. ಜ್ಯೂಸ್ ಕೊಟ್ಟಲ್ಲ ಸಾಕು, ಏನಾದ್ರು ಬೇಕು ಅಂದ್ರೆ ಕೇಳ್ತೀನಿ. ನಿಮ್ಮ ಮನೇಲಿ ನನಗೇನ್ ಸಂಕೋಚ ಹೇಳು? ಹಾಗೆಲ್ಲ ನೀವು ಒತ್ತಾಯ ಮಾಡೋ ಹಾಗಿಲ್ಲ, ತಿಳಿತಾ? ಹಾಯ್ ಅಂಕಲ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಮ್ಮ. ಬರು, ನಿಂಗೆ ಆಗ್ಲೇ ಬರೋಕ್ ಹೇಳ್ದೆ ನೋಡು, ಚಪ್ರ ಎಲ್ಲ ಹಾಕೆ ಆಯ್ತು, ಈಗ ಬಂದಿದ್ಯಾ? ಎಷ್ಟು ತಡವಾಗಿ ಬಂದಿದ್ಯಾ ನೋಡು. ನನಗೋಸ್ಕರ ಕಾಯ್ಲಿಲ್ವಾ? ಮುಗ್ದೋಯ್ತು ಅಂತಿದ್ಯಾ? ಏನ್ ನೀನ್ ತಡವಾಗಿ ಬಂದಿದ್ಯಾ ಅಂತ ಚಪ್ರ ಹಾಕ್ಬೇಡಿ ಅಂತ ತಡಿಯಕ್ಕಾಗತ್ತ? ನನಗ್ ಅರ್ಥ ಆಗುತ್ತೆ. ಎಂಜಾಯ್ ಎಂಜಾಯ್, ಇನ್ ಒಂದಿನ ಅಷ್ಟೇ, ಆಮೇಲೆ ನಿಮ್ ಹೆಂಡತಿಯಾಗಿ ನಿಮ್ ಪಕ್ಕನೇ ಇದ್ಬಿಡ್ತಾರೆ, ಈ ಖುಷಿ ಆಮೇಲೆ ಸಿಗಲ್ಲ. ಕ್ಯಾರಿ ಆನ್. ಟೀಚರ್ ಫುಲ್ ಬ್ಯುಸಿ ಅನ್ಸುತ್ತೆ, ಫೋನ್ ಇಲ್ಲ, ಮೆಸೇಜ್ ಇಲ್ಲ. ಓ, ಬಿಂದು ಕಳ್ಸಿರೋ ಭುವಿ ಅವ್ರ ಫೋಟೋ ಇದ್ಯಾವ ಒಲೆ ನೋಡೇ ಇಲ್ವಲ್ಲ, ಸಖದಾಗಿ ಕಾಣಿಸ್ತಿದೆ. ವಿಜಯ್, ಈ ಚಪ್ರ ಡಿಸೈನ್ ಎಷ್ಟು ಚೆನ್ನಾಗಿದೆ, ಇದೆಲ್ಲ ಒಕ್ಕಲ್ತೆ ನೀನು? ಅಯ್ಯೋ ಆಂಟಿ, ಚೆನ್ನಾಗಿ ಕೇಳಿದ್ರಿ. ನಿಮ್ಮ ಮಗ ಸಿಇಒ ಸೀತಾ ಆಂಟಿ ಮನೆಗೆ ಹೋಗಿ ಮೋಟರ್ ರಿಪೇರಿ ಮಾಡ್ತಾನೆ, ಕರೆಂಟ್ ರಿಪೇರಿ ಮಾಡ್ತಾನೆ, ನಾನೊಂದು ಚಪ್ರ ಹಾಕ್ಸೋದ್ ಕಲಿಯಕ್ಕಾಗಲ್ವಾ? ಆಕ್ಚುಲಿ ಏನ್ ಗೊತ್ತಾ, ನೀವ್ ಆದಿ ಮದ್ವೆ ಕಡ್ದಿದ್ರೆ ಇದೇ ತರ ಚಪ್ರ ಹಾಕ್ಸಿದ್ದೆ, ಆ ಎಕ್ಸ್ಪೀರಿಯನ್ಸ್ ಮೇಲೆ ಇನ್ನೂ ಸಖತ್ತಾಗಿ ಚಪ್ರ ಹಾಕ್ಸಿದ್ದೆ. ಓ,